ನಮಸ್ಕಾರ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಣಂತಿ ಆರೈಕೆ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಕುಶಲ ಕುಕಿಂಗ್ ಚಾನಲನ್ನು ರೆಸಿಪಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಟಾಪಿಕ್, ಗರ್ಭಿಣಿ ಸ್ತ್ರೀಯರಿಗೆ ಹಲವಾರು ರೀತಿಯಾದಂಥ ಪ್ರಾಬ್ಲಮ್ಗಳಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಕೂಡ ಕಂಡುಬರ್ತಾ ಇರತ್ತೆ. ಅದಕ್ಕೋಸ್ಕರ ಅತಿಯಾಗಿ ತಿನ್ನೋದನ್ನು ಬಿಟ್ಬಿಡಬೇಕು. ಸೊ ಅತಿಯಾಗಿ ತಿನ್ನೋದು ಕೂಡ ಕೆಲವೊಮ್ಮೆ ಗ್ಯಾಸ್ಟಿಕ್ ಆಗಿ ಡೈವರ್ಟ್ ಆಗುತ್ತೆ. ಆಲ್ಕೋಹಾಲ್ ಸೇವನೆ ಮಾಡ್ತಾಯಿದ್ರೆ, ಸಿಗರೇಟ್ ಸೇವನೆ ಮಾಡ್ತಾಯಿದ್ರೆ ಅವನ್ನೆಲ್ಲ ಇವಾಗಿಂದನೇ ಬಿಟ್ಬಿಡ್ಬೇಕು. ನೆಕ್ಸ್ಟು ಕಾಫಿಯನ್ನು ಆದಷ್ಟು ಕಡಿಮೆ ಕುಡಿಯೋದನ್ನು ಮಾಡ್ತಾ ಹೋಗಿ. ಸೊ ಕಾಫಿಯಿಂದ ಕೂಡ ಅಷ್ಟೇ, ನಿಮಗೆ ಎದೆ ಉರಿ ಸ್ಟಾರ್ಟ್ ಆಗುತ್ತೆ. ಸೊ ಬಬಲ್ ಗಮ್, ಚೂಯಿಂಗ್ ಗಮ್ಮನ್ನು ತಿನ್ನೋದ್ರಿಂದ ಲಾಲಾರಸ ಉತ್ಪಾದನೆ ಆಗಿ ನಿಮ್ಮ ಅನ್ನನಾಳದಲ್ಲಿ ಆಮ್ಲಗಳನ್ನು ಹೆಚ್ಚು ಉತ್ಪಾದನೆ ಮಾಡಿ ನಿಮಗೆ ಗ್ಯಾಸ್ಟ್ರಿಕ್ ಎದೆ ಉರಿಯನ್ನು ತರ್ತಾ ಹೋಗುತ್ತೆ. ನೆಕ್ಸ್ಟು ಈರುಳ್ಳಿ ಸೇವನೆ ಮಾಡೋದನ್ನು ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಇದರಲ್ಲಿ ನಾರಿನ ಅಂಶ ಇರೋದ್ರಿಂದ ಇದು ನಿಮ್ಮ ದೇಹಕ್ಕೆ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ. ನೆಕ್ಸ್ಟು ನೀವೇನಾದ್ರು ಪ್ಯಾಕಿಂಗ್ ಜ್ಯೂಸ್ಗಳನ್ನ ಯೂಸ್ ಮಾಡ್ತಾ ಇದ್ರೆ, ಔಟ್ಸೈಡಲ್ಲಿ ಸಿಗೋವಂಥದ್ದು ಯಾವತ್ತೋ ಮಾಡಿರ್ತಾರೆ, ಅದಕ್ಕೆ ಪೌಡ್ರು ಮೆಡಿಸನ್ಸ್ ಎಲ್ಲ ಹಾಕಿರ್ತಾರೆ, ಅಂಥದನ್ನ ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಕುಡಿಯೋದ್ರಿಂದ ಓವರ್ ಗ್ಯಾಸ್ಟಿಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಚಾಕ್ಲೇಟ್ಗಳನ್ನು ಅಷ್ಟೇ, ಹೆಚ್ಚು ತಿನ್ನೋದನ್ನು ಇವತ್ತಿಂದನೇ ಬಿಟ್ಬಿಡಿ. ಅನ್ನನಾಳದಲ್ಲಿ ಆಮ್ಲಗಳ ಪ್ರಮಾಣವನ್ನು ಹೆಚ್ಚಿಸುತ್ತೆ ಅಂತ ಹೇಳ್ಬೋದು. ನೀವು ಮಲಗುವಂಥ ಒಂದು ಸ್ಥಿತಿಯು ಕೂಡ ನಿಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆದಷ್ಟು ಎಡಗಡೆ ಸೈಡಲ್ಲಿ ಮಲಗೋದನ್ನು ಸ್ಟಾರ್ಟ್ ಮಾಡಿ. ಮಸಾಲೆ ಆಹಾರಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲೇ ತಿಳಿಸಿದೆ. ಸೊ ನೀವಿನ್ನೂ ಹೆಚ್ಚು ಮಸಾಲೆ ಆಹಾರಗಳನ್ನ ಸೇವಿಸ್ತಾ ಇದ್ದರೆ ಅದನ್ನು ಕಡಿಮೆ ಮಾಡಿ. ನಿಮ್ಮ ಒಂದು ಆಹಾರ ಪದ್ಧತಿ ಕೂಡ ನಿಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲ, ನೀವು ಹೆಚ್ಚಾಗಿ ನೀರನ್ನು ಕುಡಿತಾ ಹೋಗಬೇಕು. ದಿನಕ್ಕೆ 4 ಲೀಟರ್ ನೀರನ್ನು ಕುಡಿಯೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮನ್ನು ತಡೆಹಿಡಿಬೋದು ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮರೀತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆದಷ್ಟು ಒಳ್ಳೊಳ್ಳೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.